ಪರೇಶ್ ಮೆಸ್ತಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಈಗಾಗಲೇ ಬಿ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಿದೆ ಇದಕ್ಕೆ ಅವರ ಮನೆಯವರು ಮಾತನಾಡಿದ್ದಾರೆ ನೋಡಿ ಇದು ಬಹಳ 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 ಮನ ಕಲಕುವ ವಿಷಯ ಇದನ್ನ ಒಂದು ಸ್ವಲ್ಪ ನೋಡೋಣ ಬನ್ನಿ ಅವರ ಮನೆಯವರು ಏನು ಹೇಳ್ತಾರೆ ಗೊತ್ತಾ ನಾವು ಕೂಲಿ ಕೆಲಸ ಮಾಡ್ಕೊಂಡಿದ್ದೀವಿ ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡಿ ನಮ್ಮನ್ನು ಇದರಲ್ಲಿ ಸೇರಿಸಬೇಡಿ ನಮ್ಮನ್ನು ಇದರಲ್ಲಿ ತರಬೇಡಿ ಪರೇಶ್ ಮೇಸ್ತಾ ಅವರ ತಂದೆ ಕಮಲಾಕರ ಮೇಸ್ತಾ ನೊಂದುಕೊಂಡು ಕಣ್ಣೀರು ಹಾಕಿಕೊಂಡು ಮಾತಾಡಿದ್ದಾರೆ ಎಲ್ಲಾ ರಾಜಕೀಯ ಪಕ್ಷದವರು ನಮ್ಮನ್ನು ಬಳಸಿಕೊಂಡಿದ್ದಾರೆ ಅಷ್ಟೇ ಜನರಿಗೆ ಸಾಯಿಸೋದು ಬಿಟ್ರೆ ಬೇರೆ ಏನು ಇಲ್ಲ ಪರೇಶ್ ಮೇಸ್ತಾ ಹತ್ಯೆ ಪ್ರಕರಣದ ಬಿ ರಿಪೋರ್ಟ್ ಸಲ್ಲಿಕೆಯ ಬಗ್ಗೆ ಅವರ ತಂದೆ ಮಾತನಾಡಿರೋದು ಕಮಲಾಕರ ಮೇಸ್ತಾ ಹೂವಿನ ಕೃಷಿ ಮಾಡಿ ಒಂದು ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡುತ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಯಾವ ಪರಿಸ್ಥಿತಿ ಇದ್ದಾರೆ ಬಿಡಿ ನಮಗೆ ಏನು ಬೇಡ ಅದು ಬೇಡ ನಮಗೆ ನಾವು ಕಷ್ಟಪಟ್ಟು ದುಡಿತರು ಮುಂದೆ ದುಡಿಕೊಂಡು ಜೀವನ ಮಾಡ್ಕೊಂಡು ಬಂದವರು ನಾವು ಬಿಡಿ ಬಿಡಿ ನಮಸ್ಕಾರ ರಾಜಕೀಯವಾಗಿ ಯಾವುದೇ ಪಕ್ಷ ಆಗಲಿ ಬಳಸಿಕೊಳ್ತಾ ಇದ್ದಾರೆ ಜನರಿಗೆ ಬಳಸಿಕೊಳ್ತಾರೆ ಒಂದೇನಾದರೂ ಸ್ಟ್ರೈಕ್ ಆಗಲಿ ಆಗಲಿ ಎಲ್ಲರ ಹೋರಾಡಿಕೊಂಡು ಜನರು ಸಾಯಿಸೋದು ಬಿಟ್ರೆ ಮತ್ತೆ ಏನಿಲ್ಲ ಯಾವುದೇ ಪಕ್ಷ ರಾಷ್ಟ್ರೀಯ ಪಕ್ಷ ಯಾವುದೇ ಆಗಲಿ ಇದನ್ನೇ ಮಾಡ್ತಾ ಇದ್ದಾರೆ ನಾವು ನಮ್ಮ ಪಾಡಿಗೆ ಬಿಟ್ಬಿಡಿ ನಾವೇನು ಕೂಲಿ ಬಹಳ ಸ್ಪಷ್ಟವಾದಂಥ ಮಾತುಗಳು ಕಮಲಾಕರ ಮೇಸ್ತಾ ಅವರದ್ದು ಕಮಲಾಕರ ಮೇಸ್ತಾ ಅವರ ಹೃದಯಕ್ಕೆ ಅತ್ಯಂತ ಸನಿಹವಾಗಿ ನಿಂತ್ಕೊಂಡು ಮಾತನಾಡಬೇಕು ನಾವು ನೀವು ಇವತ್ತು ಅವರು ಹೇಳೋದು 100ಕ್ಕೆ 100 ನಿಜ ಮನೆಯ ಮಗ 18 ವರ್ಷದ ಕೂಸನ್ನು ಕಳ್ಕೊಂಡ್ರು ಊರಲ್ಲಿರೋ ರಾಜಕೀಯ ಪಾರ್ಟಿಗಳೆಲ್ಲ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಪ್ಲಾನ್ ಮಾಡಿಕೊಂಡ್ರು ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಇನ್ಕ್ಲೂಡಿಂಗ್ ಬಿಜೆಪಿ ಇನ್ಕ್ಲೂಡಿಂಗ್ ಜೆಡಿಎಸ್ ಈಗ ಅವರ ಮನೆ ಪರಿಸ್ಥಿತಿ ಏನು ಮನೆ ಮಗನನ್ನು ಕಾರಣವೇ ಗೊತ್ತಿಲ್ಲದೆ ಕಳ್ಕೊಂಡಂಥ ಅವರ ತಾಯಿಗೆ ಸಮಾಧಾನ ಹೇಳೋರು ಯಾರು ಅವರ ತಂದೆಗೆ ಸಮಾಧಾನ ಹೇಳೋರು ಯಾರು ಜಿಹಾದಿ ಎಲಿಮೆಂಟ್ಗಳು ಕೊಲೆ ಮಾಡಿದ್ರು ಅಂತ ಒಂದಿಷ್ಟು ಜನ ಬರ್ಕೊಂಡ್ರು ಇವರು ಹೂವಿನ ಕೃಷಿ ಮಾಡಿ ಒಂದು ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ